ಕಾಂಗ್ರೆಸ್ ತನ್ನ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರ್ತದೆ 130 ನ 150 ಅರ ಮಾಡ್ಕೊಳ್ಳಿ ನಮ್ಮ ಮಿಷನ್ ಕಾಂಗ್ರೆಸ್ ಆಳ್ತ ನಡೆಸುತ್ತದೆ ಹುಬ್ಬಳ್ಳಿಲಿ ಬೆಳಗಾಮಲ್ಲಿ ಗುರುಬಲ್ಗಲ್ಲಿ ಮೂರು ಕಡೆನ ನಮ್ಮ ಆಳ್ತ ನಡೆಸುತ್ತದೆ ಇನ್ಯಾಕ್ಸ್ ಈ ಸರ್ಕಾರ ಇರಬೇಕು ಹೆಂಗ್ರಿ ಮಧ್ಯ ಯಾರು ಮಧ್ಯರಾತ್ರಿಲೇ ಓಡಾಡ್ತಾರಪ್ಪ ಹೆಣ್ಮಕ್ಳು ನಾನು ಉಮೇಶ್ ಕತ್ತಿಯವ್ರ ಸ್ಟೇಟ್ಮೆಂಟ್ ನೋಡಿದ್ದೀನಿ ಅರ್ಘ ಜ್ಞಾನೇಂದ್ರ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀವಿ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಸೆಪ್ಟೆಂಬರ್ 3 ರಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೇವೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕಲಬುರಗಿ ಪಾಲಿಕೆಯಲ್ಲಿ ಅಧಿಕಾರದ ಗದ್ದುಗೆ ಇರುತ್ತೇವೆ ಸಿಎಂ ಬೊಂಬಾಯಿ ಹುಬ್ಬಳ್ಳಿಗೆ ಬಂದಾಗ ಯಾವ ರೀತಿ ಸ್ವಾಗತ ಸಿಕ್ಕಿದೆ ಅದು ಪಾಲಿಕೆ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಎಂದರು ಬಿಜೆಪಿ ಮಿಷನ್ 60 ಅನ್ನಲಿ ಅಲ್ಲಿ ಬೆಂಗಳೂರಿನಲ್ಲಿ ಮಿಷನ್ 150 ಎನ್ನಲಿ ನಾವೇ ಆಡಳಿತ ನಡೆಸುವುದು ಇನ್ನು ಸ್ವಂತ ಬಲದ ಮೇಲೆ 3 ಪಾಲಿಕೆಯಲ್ಲಿ ಅಧಿಕಾರಕ್ಕೆ ಇರುತ್ತೇವೆ ಎಂದರು ಮೈಸೂರು ಬಿಬಿ ವಿವಾದಾತ್ಮಕ ಆದೇಶ ವಾಪಸ್ ಹಿನ್ನೆಲೆ ವಿಬಿಬಿಸಿ ಹೇಳ್ತಾರೆ ಎಲ್ಲೂ ಓಡಾಡಬಾರದು ಅಂತ ಹೇಳಿ ಆದೇಶ ವಾಪಸ್ ಪಡಿತಾರೆ ಹೆಣ್ಣು ಮಕ್ಕಳು ಓಡಾಡಬಾರದು ಅಂದರೆ ಸರ್ಕಾರ ಯಾಕಿರಬೇಕು ವಿಶ್ವವಿದ್ಯಾಲಯದಲ್ಲಿ ಈ ರೀತಿ ಆದರೆ ಹೆಂಗೆ ಆದೇಶ ವಾಪಸ್ ಪಡೆಯುವುದಲ್ಲ ಆ ವಿಸಿಯನ್ನು ತೆಗೆದು ಹಾಕಬೇಕು ಉಮೇಶ್ ಕತ್ತಿ ಹೇಳಿಕೆಯನ್ನು ಕೇಳಿದ್ದೇನೆ ಗೃಹ ಮಂತ್ರಿಗಳ ಹೇಳಿಕೆಯನ್ನು ಕೇಳಿದ್ದೇನೆ ನಮ್ಮ ಗೃಹ ಮಂತ್ರಿಗಳ ಮೇಲೆಯೇ ಅದ್ಯಾವುದು ಕೇಸ್ ಇದೆಯಂತೆ ನಮ್ಮ ಮಾಜಿ ಮಿನಿಸ್ಟರ್ ಕೆಮ್ಮನೆ ರತ್ನಾಕರ್ ಹೇಳಿದ್ದಾರೆ ಇರಲಿ ಇಂಥವರು ಗೃಹ ಮಂತ್ರಿಗಳಾಗಿ ಇರಬೇಕು ರಾಜ್ಯದ ಆಡಳಿತ ಬಹಳ ಚೆನ್ನಾಗಿರುತ್ತೆ ಎಂದು ಗೃಹ ಮಂತ್ರಿಗಳ ಬಗ್ಗೆ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದರು ಹುಬ್ಬಳ್ಳಿ ಮ್ಯಾನಿಫೆಸ್ಟೋ ಹುಬ್ಬಳ್ಳಿ ಧಾರವಾಡದು ಮ್ಯಾನಿಫೆಸ್ಟೋ ಬಿಡುಗಡೆ ಆಗಿದೆ ನಾಳೆ ನಾನು ಪ್ರೆಸ್ ಕಾನ್ಫರೆನ್ಸು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತೀನಿ ಮುಖ್ಯಮಂತ್ರಿ ಬಂದಾಗ ಬಿಜೆಪಿಗೆ ಯಾವ ರೀತಿ ಮುಖ್ಯಮಂತ್ರಿಗೆ ಹುಬ್ಬಳ್ಳಿ ಧಾರವಾಡ ಜನ ಸ್ವಾಗತ ಮಾಡಿದ್ರು ಅಂತ ಕೂಡ ತಾವೆಲ್ಲ ಗಮನಿಸಿದ್ದೀವಿ ಆ ಸ್ವಾಗತ ಎಲೆಕ್ಷನ್ನಲ್ಲಿ ಪ್ರತಿಬಿಂಬಿಸ್ತದೆ ಅಂತ ಹೇಳಿ ನಾನು ನಿರೀಕ್ಷೆ ಮಾಡಿದ್ದೀನಿ ಅದೇ ಕಾರ್ಪೊರೇಷನ್ ಎಲೆಕ್ಷನ್ಗೆ ಓಟು ಹುಬ್ಬಳ್ಳಿ ನಮ್ಮ ಮುಖ್ಯಮಂತ್ರಿಗಳು ಹುಬ್ಬಳ್ಳಿಯವರು ಹುಬ್ಬಳ್ಳಿ ಧಾರವಾಡ ಮಂದಿಯವರು ಅವ್ರು ಬಂದಾಗ ಯಾವ ರೀತಿ ಇತ್ತು ನಿಮ್ಮೂರಿನಲ್ಲಿ ಯಾರಿದ್ರು ಯಾರಿಲ್ಲ ಜನ ಯಾವ ರೀತಿ ಸ್ಪಂದಿಸಿದ್ರು ಅದು ಮತದಾನದಲ್ಲಿ ತೀರ್ಮಾನ ಆಗ್ತದೆ ಹೇಳಿ ಕಾಂಗ್ರೆಸ್ ತನ್ನ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರ್ತದೆ ಅಲ್ಲ ಅವರೇನೋ ಮಾತಾಡ್ಕೊಳ್ಳಿ ಅವರು ಮಿಷನ್ 60 ಮಾಡಲಿ ಅಲ್ಲಿ ಡೆಲ್ಲಿ ಬೆಂಗಳೂರಲ್ಲಿ ಮಿಷನ್ 130 150 ಮಾಡ್ಕೊಳ್ಳಿ ನಮ್ಮ ಮಿಷನ್ ಕಾಂಗ್ರೆಸ್ ಆಡಳಿತ ನಡೆಸ್ತದೆ ಈ ರಾಜ್ಯದಲ್ಲಿ ವಿರೋಧ ಪಕ್ಷ ಇದ್ದರೂ ಕೂಡ ಹುಬ್ಬಳ್ಳಿಲಿ ಬೆಳಗಾಮಲ್ಲಿ ಗುರುಬಲ್ಗಲ್ಲಿ ಮೂರು ಕಡೆಯಿಂದ ನಮ್ಮ ಆಡಳಿತ ನಡೆಸ್ತದೆ ಅರೆಸ್ಟ್ ಆಗಿದ್ದಾರಾ ನಡೆಸಿ ಅದೇನು ನನಗಿಂತ ಗೊತ್ತಿಲ್ಲ ಅದ್ರ ಬಗ್ಗೆ ಈಗ ಫ್ಲೈಟ್ ಇಳಿದಿದ್ದೀನಿ ವೈಸ್ ಚಾನ್ಸಲರ್ ನೋಡಿ ಪಾಪ ಎಲ್ಲೂ ಓಡಾಡಬಾರ್ದಂತೆ ಪೊಲೀಸರ ಮೊಯ್ಕು 130 150 ಮಾಡಿಕೊಳ್ಳಿ ನಮ್ಮ ಮಿಷನ್ ಕಾಂಗ್ರೆಸ್ ಆಡಳಿತ ನಡೆಸ್ತದೆ ಈ ರಾಜ್ಯದಲ್ಲಿ ವಿರೋಧ ಪಕ್ಷ ಇದ್ದರೂ ಕೂಡ ಹುಬ್ಬಳ್ಳಿಲಿ ಬೆಳಗಾಮಲ್ಲಿ ಗುರುಬಲ್ಗಲ್ಲಿ ಮೂರು ಕಡೆಯಿಂದ ನಮ್ಮ ಆಡಳಿತ ನಡೆಸ್ತದೆ ಅರೆಸ್ಟ್ ಆಗಿದ್ದಾರಾ ನಡೆಸಿ ಅದೇನು ನನಗಿಂತ ಗೊತ್ತಿಲ್ಲ ಅದ್ರ ಬಗ್ಗೆ ಈಗ ಫ್ಲೈಟ್ ಇಳಿದಿದ್ದೀನಿ ವೈಸ್ ಚಾನ್ಸಲರ್ ನೋಡಿ ಪಾಪ ಎಲ್ಲೂ ಓಡಾಡಬಾರ್ದಂತೆ ಪೊಲೀಸರ ಮೊಯ್ಕುಪ ಆದೇಶ ಅಂತೆ ಏನು ವಾಪಸ್ ತೆಗೆದಿದ್ದಾರೆ ಈ ರಾಜ್ಯದಲ್ಲಿ ಹಂಗಾರೆ ಯಾರೂ ನೋಡ್ರಿ ಇನ್ಯಾಕ್ಸ್ ಈ ಸರ್ಕಾರ ಇರಬೇಕು ವಾಪಸ್ಸಲ್ಲ ವೈಸ್ ಚಾನ್ಸಲರ್ನ ಸ್ಯಾಕ್ ಮಾಡಬೇಕು ಫಸ್ಟು ಹೆಂಗ್ರಿ ಮಧ್ಯ ಯಾರು ಮಧ್ಯರಾತ್ರಿಲೇ ಓಡಾಡ್ತಾರಪ್ಪ ಹೆಣ್ಮಕ್ಳು ಯಾವ ದೇಶ ಇದು ಭೇಟಿ ಬಚಾವ್ ಭೇಟಿ ಪಡಾವ್ ಯೂನಿವರ್ಸಿಟಿಲೇ ಈ ಪರಿಸ್ಥಿತಿ ಆಯಿತು ಅಂತಂದರೆ ಏನಿದು ಪರಿಸ್ಥಿತಿ ಅದೇ ನಾನು ಉಮೇಶ್ ಕತ್ತಿಯವ್ರ ಸ್ಟೇಟ್ಮೆಂಟ್ ನೋಡಿದ್ದೀನಿ
ಅರ್ಗ ಜ್ಞಾನೇಂದ್ರ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀವಿ. ಪಾಪ ಅವರದೇ ನಾನು ಅಲ್ಲೆಲ್ಲ ನಮ್ಮ ಮಿನಿಸ್ಟರ್ ಮಾಜಿ ಮಂತ್ರಿ ಹೇಳಿದ್ದಾರೆ ಕಿಮ್ಮನೆ ಅವ್ರ ಮೇಲೂ ಕೇಸ್ ಇದೆ ಅಂತ. ಏನು ಕೇಸ್ ಇದೆಯೋ ನನಗೆ ಇನ್ನೂ ಗೊತ್ತಿರೋ ಮಾಹಿತಿ ಪಡ್ಕೊಳ್ಳಿ ಪ್ರಯತ್ನ ಮಾಡ್ತೀನಿ. ಒಬ್ಬ ಹೋಮ್ ಮಿನಿಸ್ಟರ್ ಇರಲಿ, ಹೋಮ್ ಮಿನಿಸ್ಟರ್ ಆಗಿರಬೇಕು. ನಾನು ಹೋಮ್ ಮಿನಿಸ್ಟರ್ ಹೋಗೋದು ಬೇಡ. ಇಂಥವ್ರು ಇದ್ರೇ ನಮ್ಮ ರಾಜ್ಯಕ್ಕೆ ಭಾಳ ಚೆನ್ನಾಗಿ